ಗೆಳತಿಯರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟ್ಯಾಟಿಂಗ್ ಆರ್ಟ್ ಚಾನೆಲ್ ನಾನು ನಿಮ್ಮ ಗೆಳತಿ ಪುಷ್ಪವಲ್ಲಿ ಈ ದಿನ ನಾನು ಸಲಾಡ್ ದೋಸೆ ಮಾಡಕ್ಕೆ ತೋರಿಸ್ತಾ ಇದ್ದೀನಿ ಸಲಾಡ್ ದೋಸೆ ಒಂದರ ಡಿಫರೆಂಟ್ ಆಗಿರುತ್ತೆ ಯಾವಾಗಲೂ ನಾವು ದೋಸೆಗೆ ಚಟ್ನಿ ಪಲ್ಯ ಸಾಗು ಅಂತ ಮಾಡ್ಕೊಂಡು ತಿಂತಾ ಇರ್ತೀವಿ ಇದೊಂದು ಸ್ವಲ್ಪ ಚೇಂಜ್ ಇರುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗೂ ಇರುತ್ತೆ ಇದು ಇದಕ್ಕೆ ಮನೆಯಲ್ಲಿ ದೋಸೆ ಹಿಟ್ಟು ಮತ್ತೆ ಚಟ್ನಿ ಪುಡಿ ಎರಡು ಇದ್ದರೆ 10 ನಿಮಿಷದಲ್ಲಿ ಮಾಡ್ಕೊಂಡು ಬಿಡಬಹುದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ದೋಸೆಗೆ ಏನೇನು ಸಾಮಾನು ಬೇಕು ನೋಡ್ಕೊಳ್ಳೋಣ ದೋಸೆ ಹಿಟ್ಟು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ಟೊಮ್ಯಾಟೋ ಸಣ್ಣಕ್ಕೆ ಹೆಚ್ಚಿರೋದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಮತ್ತೆ ಚಟ್ನಿ ಪುಡಿ ಚಟ್ನಿ ಪುಡಿ ಆಲ್ರೆಡಿ ನಾನು ಹಿಂದಿನ ಚಾನೆಲ್ ಅಲ್ಲಿ ತೋರಿಸಿದಿನಿ ಯಾರಾದರೂ ಬೇಕಾದ್ರೆ ನೋಡ್ಕೊಳ್ಳಿ ಅದು ಈಗ ಸೌತೆಕಾಯಿ ಟೊಮ್ಯಾಟೋ ಈರುಳ್ಳಿ ಚಟ್ನಿ ಪುಡಿ ಎಲ್ಲ ಒಂದು ದೊಡ್ಡ ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸೌತೆಕಾಯಿ ಟೊಮ್ಯಾಟೋ ಈರುಳ್ಳಿ ಚಟ್ನಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದಿನಿ ಚಟ್ನಿ ಪುಡಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದಿನಿ ನೀವು ಆ ತರ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಬೇಕಾದರೂ ಹಾಕೋಬಹುದು ಇದಕ್ಕೆ ಚಟ್ನಿ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಯಾಕೆಂದ್ರೆ ಬೇರೆ ಏನು ಖಾರ ಹಾಕಿರಲ್ಲ ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಹಾಕಬೇಕು ಇವಾಗ ದೋಸೆ ಮಾಡ್ಕೊಳ್ಳೋಣ ಇವಾಗ ಹೆಂಚು ಕಾದಿದೆ ದೋಸೆ ಹಾಕೋಣ ಈಗ ದೋಸೆ ಮೇಲೆ ಚಟ್ನಿ ಪುಡಿ ಉದುರಿಸ್ತಾ ಇದ್ದೀನಿ ದೋಸೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಚಟ್ನಿ ಪುಡಿ ಹಾಕ್ಕೊಳ್ಳಿ ಸಲಾಡ್ಗೂ ಅಷ್ಟೇ ಆ ಸಲಾಡ್ಗೆ ಬೇಕಾಗಿರೋ ಅಷ್ಟು ಹಾಕಿ ಚಟ್ನಿ ಪುಡಿ ಕಲಸ್ಕೊಳ್ಳಿ ಇವಾಗ ಎರಡಕ್ಕೂ ಹಾಕೋದ್ರಿಂದ ನೀವು ನೋಡಿಕೊಂಡು ಎಷ್ಟೆಷ್ಟು ಬೇಕೋ ದೋಸೆಗೆ ಬೇಕಾದಷ್ಟು ದೋಸೆಗೆ ಸಲಾಡ್ಗೆ ಬೇಕಾದಷ್ಟು ಸಲಾಡ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಪೂರ್ತಿ ದೋಸೆ ಪೂರ್ತಿ ಈ ಥರ ಹಾಕಬೇಕು ಈಗ ಇದ್ರ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಸಲಾಡ್ ಇಡೋಣ ಸಲಾಡ್ ನಾನು ದೋಸೆ ಅರ್ಧ ಭಾಗಕ್ಕೆ ಮಾತ್ರ ಇಡ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ ಇವಾಗ ಇದಾಗಿದೆಯಾ ನೋಡೋಣ ಆಗಿದೆ ಇದು ಇದು ತೆಗೆಯೋಣ ಇವಾಗ ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಂಡು ಸುಟ್ಕೋಬೋದು ಇದು ಸಿಮ್ಮಲ್ಲೇ ಮಾಡೋಣ ಇದು ಸಲಾಡ್ ದೋಸೆ ರೆಡಿಯಾಗಿದೆ ಇದನ್ನು ಟೊಮೊಟೊ ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ